Namaste Snehitre. Welcome to Sathish All in One YouTube channel. ನಾನಿವತ್ತು ನಿಮ್ಮ ಮುಂದೆ ಬಂದು ಕುಳಿತುಕೊಳ್ಳೋದಕ್ಕೆ ಒಂದು ರೀಸನ್ ಇದೆ. ಮುಂಬರುವ ದಿನಗಳಲ್ಲಿ 10th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಶುರುವಾಗ್ತಾ ಇದೆ. ಸೊ ಮೊದಲಿಗೆ ಆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅನ್ನ ಎದುರಿಸ್ತಾ ಇರತಕ್ಕಂತಹ ಎಲ್ಲ ನನ್ನ ಪ್ರಿಯ ವಿದ್ಯಾರ್ಥಿಗಳಿಗೆ ಶುಭ ಆಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸೊ ಈ ವಿಡಿಯೋವನ್ನ ಮಾಡೋದಕ್ಕೆ ಮುಖ್ಯವಾದಂತಹ ಒಂದು ರೀಸನ್ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಪರೀಕ್ಷೆ ಬರ್ತಾ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಅದನ್ನ ಎದುರಿಸಬೇಕು ಅನ್ನುವಂತಹ ಒಂದು ಸಮಸ್ಯೆ ಉಂಟಾದ್ರೆ, ಪೋಷಕರಲ್ಲಿ ಕೂಡ ನಮ್ಮ ಮಕ್ಕಳು ಯಾವ ರೀತಿಯಾದಂತಹ ಒಂದು ಯಾವ ರೀತಿಯಾಗಿ ಒಂದು ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತಾರೆ ಅನ್ನುವಂತಹ ಒಂದು ಗೊಂದಲಗಳು ಉಂಟಾಗೋದು ಸಹಜ. ಸೊ ಅವೆಲ್ಲದರ ಒಂದು ನಿವಾರಣೆಯ ಸಲುವಾಗಿ ನಾನು ಇವತ್ತು ಒಂದಷ್ಟು ಟಿಪ್ಸ್ ಅನ್ನ ಅಥವಾ ಒಂದಷ್ಟು 10 ಅಂಶಗಳನ್ನ ನೀವು ಇದನ್ನ ನೆನಪಿನಲ್ಲಿಟ್ಕೊಂಡ್ರೆ ಎಲ್ಲೋ ಒಂದು ಕಡೆಗೆ ಇದು ಹೆಲ್ಪ್ ಆಗುತ್ತೆ ನಿಮಗೆ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನ ಮಾಡ್ತಿದ್ದೀನಿ ಸ್ನೇಹಿತರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಎದುರಿಸ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಈ ಒಂದು 10 ಅಂಶಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ, ಸೊ ನೀವು ಬರಿತಾ ಇರ್ತಕ್ಕಂತಹ ಒಂದು ಎಕ್ಸಾಮ್ ನಲ್ಲಿ ಸ್ಕೋರ್ ಮಾಡೋದಕ್ಕೆ ಅಥವಾ ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಳ್ಳೋದಕ್ಕೆ ಇದು ಕೂಡ ಸಹಕಾರಿಯಾಗಬಹುದು ಅನ್ನುವಂಥದ್ದು ನನ್ನ ಒಂದು ಉದ್ದೇಶ. ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಸೊ ಸಾಧ್ಯವಾದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ವಿಡಿಯೋವನ್ನ ಶೇರ್ ಮಾಡಿ. ಸೊ ಮೊದಲನೆಯ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನೀವು ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಹಿಂದಿನ ದಿನ ರಾತ್ರಿನೇ ಹಾಲ್ ಟಿಕೆಟ್ ಇರ್ಬೋದು, ನಿಮ್ಮ ಐಡಿ ಕಾರ್ಡ್ ಇರ್ಬೋದು, ಮತ್ತೆ ನಿಮ್ಮ ಪರೀಕ್ಷಾ ಸಲಕರಣೆಗಳು ಅಂದ್ರೆ ಪೆನ್ಸಿಲ್, ರಬ್ಬರ್, ಎಕ್ಸೆಟ್ರಾ ಎಕ್ಸೆಟ್ರಾ ಏನೇನಿದೆ, ಒಂದು ಎರಡರಿಂದ ಮೂರು ಪೆನ್ಗಳನ್ನ ಇಟ್ಕೊಳ್ಳೋದಾಗಿರ್ಲಿ, ಒಂದೇ ರೀತಿಯಾದಂತಹ ಪೆನ್ಗಳನ್ನ ಇಟ್ಕೊಳ್ಳೋದಾಗಿರ್ಲಿ, ಸೊ ಇವುಗಳನ್ನೆಲ್ಲ ನೀವೇನ್ ಮಾಡ್ಬೇಕು ಅಂತಂದ್ರೆ, ಎಕ್ಸಾಮ್ಗೆ ಹೋಗ್ತಕ್ಕಂತಹ ಹಿಂದಿನ ದಿನ ರಾತ್ರಿನೇ ಒಂದು ಬ್ಯಾಗ್ ನಲ್ಲಿ ಅದನ್ನೆಲ್ಲ ಹಾಕಿಟ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ, ನೆಕ್ಸ್ಟ್ ಡೇಗೆ ನೀವು ಎಕ್ಸಾಮ್ಗೆ ಹೋಗುವಂತ ತರಾತುರಿಯಲ್ಲಿ ಹಾಲ್ ಟಿಕೆಟ್ ಮರ್ತ್ಬಿಡ್ಬೋದು ಅಥವಾ ಇನ್ನೇನೋ ಮರ್ತ್ಬಿಡ್ಬೋದು. ಸೊ ಹಾಗಾಗಿ ಹಿಂದಿನ ದಿವಸನೇ ಅದನ್ನೇನ್ ಮಾಡಬೇಕು, ರಾತ್ರಿನೇ. ಸೊ ನೀವು ಅದನ್ನೆಲ್ಲ ಒಂದು 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 ಬ್ಯಾಗ್ ನಲ್ಲಿ ಹಾಕಿಟ್ಕೊಂಡ್ರೆ ಅದು ಉತ್ತಮ ಅಂತ ನನಗನ್ಸುತ್ತೆ. ಮತ್ತೆ ಸೆಕೆಂಡ್ ಪಾಯಿಂಟ್ ಬಂದು, ನೀವು ಎಕ್ಸಾಮ್ ಹಾಲ್ಗೆ ಹೋಗುವಂತಹ ಸಂದರ್ಭದಲ್ಲಿ ಬಿಫೋರ್ ಒಂದು 1/2 ಗಂಟೆ ಮುಂಚೆನೆ, ಅಂದ್ರೆ ಎಕ್ಸಾಮ್ ಇನ್ನೇನ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಸಂದರ್ಭಕ್ಕೆ ಹೋಗೋದಲ್ಲ, 1/2 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ನೀವು ಹಾಜರಿರಬೇಕು. ಆಗೇನಾಗುತ್ತೆ ಅಂತಂದ್ರೆ, ನೀವೆಲ್ಲೋ ಒಂದು ಕಡೆಗೆ ಸೈಕಲಾಜಿಕಲ್ ಆಗಿ ಲೇಟ್ ಆಗಿ ಬಂದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಗೊಂದು ಟೆನ್ಷನ್ ಶುರು ಆಗ್ಬಿಡುತ್ತೆ, ಅಯ್ಯೋ ಅಯ್ಯೋ ಟೈಮ್ ಆಗೋಯ್ತು ಅಂತ ಹೇಳಿ. ಸೊ ಹಾಗಾಗಿ ನೀವೊಂದು 1/2 ಅವರ್ ಬಿಫೋರೇ ಹೋದ್ರೆ ನಿಮ್ಗೆ ಆ ಟೆನ್ಷನ್ ಅನ್ನುವಂಥದ್ದು ಇರೋದಿಲ್ಲ. ಸೊ ಆದ್ರಿಂದ 1/2 ಗಂಟೆ ಮುಂಚಿತವಾಗಿ ನೀವೇನ್ ಮಾಡ್ಬೇಕು, ಎಕ್ಸಾಮಿನೇಷನ್ ಹಾಲ್ಗೆ ಹೋಗ್ಬೇಕು. ಅದಲ್ಲದೆ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಹಾಕಿರ್ತಕ್ಕಂಥ ಜಾಗದಲ್ಲೇ ಸ್ಥಳದಲ್ಲೇ ನೀವೇನ್ ಮಾಡ್ಬೇಕು, ಕುಳಿತುಕೊಳ್ಬೇಕಾಗುತ್ತೆ. ತರಾತುರಿಯಲ್ಲಿ ಬೇರೆ ಬೇರೆ ಎಲ್ಲೋ ಒಂದ್ ಕಡೆ ಕುತ್ಕೊಬಿಡೋದಲ್ಲ. ಸೊ ಹಾಗಾಗಿ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಥರ್ಡ್ ಪಾಯಿಂಟ್ ಬಂದು, ನೀವು ಎಕ್ಸಾಮಿನೇಷನ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅವರೊಂದು 15 ನಿಮಿಷ ಮುಂಚಿತವಾಗಿ ನಿಮ್ಗೊಂದು ಕ್ವಶನ್ ಪೇಪರ್ ಅನ್ನ ಕೊಡ್ತಾರೆ. ಸೊ ಕ್ವಶನ್ ಪೇಪರ್ ಅನ್ನ ಮೊದಲು ಪರೀಕ್ಷೆ ಮಾಡಿ, ಅದರಲ್ಲೆಲ್ಲ ಒಂದು ಪ್ರಶ್ನೆಗಳು ಸರಿಯಾಗಿ ಪ್ರಿಂಟ್ ಆಗಿದೆಯಾ, ಮತ್ತೆ ಉತ್ತರ ಪತ್ರಿಕೆ ಸಪರೇಟ್ ಕೊಡೋದ್ರಿಂದ ಆ ಉತ್ತರ ಪತ್ರಿಕೆ ಕೂಡ ಅದರಲ್ಲಿ ನಿರ್ದಿಷ್ಟವಾದಂತಹ ಒಂದಷ್ಟು ಪುಟಗಳು ಇರಬೇಕು ಅಂತ ಇದೆ, ಅವೆಲ್ಲ ಪುಟಗಳು ಅದರಲ್ಲಿ ಇದೆಯಾ, ಎರಡನ್ನೂ ಕೂಡ ಚೆಕ್ ಮಾಡಿ. ಚೆಕ್ ಮಾಡಿ ಇನ್ ಕೇಸ್ ಏನಾದರೂ ಅದರಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ನೀವು ಆಗಲೇ ಏನ್ ಮಾಡಬೇಕು, ಅಲ್ಲಿರ್ತಕ್ಕಂತಹ ಒಂದು ಇನ್ವಿಜಿಲೇಟರ್ಸ್ ಯಾರಿರ್ತಾರೆ ಅವರ ಗಮನಕ್ಕೆ ತರಬೇಕಾಗುತ್ತೆ. ಸೊ ಇದರಿಂದ ನಿಮಗೆ ಆ ಒಂದು ಬುಕ್ಲೈಟ್ ಅನ್ನ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ. ನೀವೆಲ್ಲ ಬರೆದು ಅದಾದ ನಂತರ ಮಾಡಿದ್ರೆ ಅವರು ಅದನ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಮೊದಲೇ ಆ ಒಂದು ಬುಕ್ಲೈಟ್ ಅನ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅದಲ್ಲದೆ ನೀವು, ನಾನು ಇನ್ನೊಂದು ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ನಿಮ್ಮ ಕ್ವಶನ್ ಪೇಪರ್ ಅನ್ನ ನೀವು ನೋಡಿದ ತಕ್ಷಣ ಕೆಲವೊಬ್ಬರಿಗೆ ಏನಾಗ್ಬಿಡುತ್ತೆ, ತುಂಬಾ ಇಷ್ಟ ಆಗುತ್ತೆ, ಯಾಕೆಂದ್ರೆ ಅವ್ರು ಓದಿರ್ತಕ್ಕಂಥ ಕ್ವಶನ್ಸ್ ಫಸ್ಟ್ ಬಂದ್ಬಿಟ್ಟಿರುತ್ತೆ. ಇನ್ ಕೆಲವೊಬ್ಬರಿಗೆ ಅಯ್ಯೋ ಆತ ಓದಿಲ್ದೇ ಇರ್ತಕ್ಕಂಥ ಕ್ವಶನ್ಸ್ ಯಾವುದು ಫಸ್ಟ್ ಬಂದ್ಬಿಟ್ರೆ ಗಾಬರಿ ಆಗೋದು ಬೇಡ. ಎಕ್ಸಾಮ್ ಅಲ್ಲಿ ಯಾವಾಗ್ಲೂ ಅಷ್ಟೇ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಈಸಿ ಮತ್ತೆ ಕಷ್ಟ ಎಲ್ಲದ ಒಂದಿಷ್ಟು ನಿರ್ದಿಷ್ಟವಾದಂತಹ ಒಂದು ಅಂಶಗಳನ್ನ ಇಟ್ಕೊಂಡು ಕ್ವಶನ್ ಪೇಪರ್ ಅನ್ನ ಪ್ರಿಪೇರ್ ಮಾಡಿರ್ತಾರೆ. ಸೊ ಹಾಗಾಗಿ ನೀವು ಓದಿರ್ತಕ್ಕಂತಹ ಕ್ವಶನ್ಸ್ ಕೂಡ ಅದರಲ್ಲಿ ಇರ್ತವೆ, ಆದ್ರೆ ನೀವು ಅದನ್ನ ಹುಡುಕಬೇಕು. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಭಯ ಪಡಬಾರ್ದು.
ಮೂರು ರೀತಿಯಾದಂತಹ ಒಂದು ಗುಂಪುಗಳನ್ನು ಮಾಡ್ಕೊಳ್ಬೇಕು. ನೀವು 15 ನಿಮಿಷ ಮುಂಚಿತವಾಗಿ ಪ್ರಶ್ನೆಯನ್ನು ಕೊಡ್ತಾರೆ, ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರಲ್ವ, ಸೊ ಆ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಓದ್ತಾ ಹೋಗಿ ಒಂದು ಪೆನ್ಸಿಲನ್ನು ಇಟ್ಕೊಳ್ಳಿ. ನೀವು ಮೊದಲು ಮೂರು ಗುಂಪುಗಳನ್ನು ಮಾಡ್ಕೊಳ್ಬೇಕು. ಮೊದಲನೇದು ಯಾವುದು, ನನಗೆ ತುಂಬ ಚೆನ್ನಾಗಿ ಉತ್ತರ ಗೊತ್ತಿರ್ತಕ್ಕಂಥ ಒಂದು ಪ್ರಶ್ನೆಗಳು, ಫಸ್ಟ್ ಗ್ರೂಪ್. ಸೆಕೆಂಡ್ ಗ್ರೂಪ್ ಬಂದು ಏನಪ್ಪಾ ಅಂತಂದರೆ, ಪರವಾಗಿಲ್ಲ ನಾನು ಈ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ಬೋದು ಅನ್ನುವಂಥದ್ದು ಸೆಕೆಂಡ್ ಗ್ರೂಪ್. ಥರ್ಡ್ ಗ್ರೂಪ್, ನನಗೇನೂ ಗೊತ್ತಿಲ್ಲ ಈ ಪ್ರಶ್ನೆಗಳ ಬಗ್ಗೆ, ನಾನೇನೂ ಓದಲಿಲ್ಲ ಅಥವಾ ನನಗೆ ಮರೆತೋಗಿದೆ ಉತ್ತರ ಅನ್ನುವಂಥದ್ದು ಮೂರನೇ ಗ್ರೂಪ್. ಸೊ ಫಸ್ಟ್ ಗ್ರೂಪ್ ಬಂದು ಯಾವುದಪ್ಪ ಅಂದರೆ, ನಾನು ಪೆನ್ ಇಟ್ಟಿದ ತಕ್ಷಣ ಬರೀತೀನಿ ಅಂದರೆ ನಮ್ಮ ಮುಂದಿನ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಗೊತ್ತಿದೆ ಅನ್ನುವಂಥದ್ದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗಾಗಿ ನೀವು ಯಾವಾಗಲೂ ಅಷ್ಟೇ ಈ ಪ್ರಶ್ನೆ ಪತ್ರಿಕೆಯನ್ನು ಓದುವಂಥ ಸಂದರ್ಭದಲ್ಲಿ ಪೆನ್ಸಿಲಲ್ಲಿ ಎಲ್ಲೋ ಒಂದು ಕಡೆ ಒಂದು ಮಾರ್ಕನ್ನು ಇಟ್ಕೊಳ್ಳೋದಾಗಿರಲಿ, ಅಥವಾ ಆ ಪ್ರಶ್ನೆಗಳ ಬಗ್ಗೆ ಗಮನ ಇಟ್ಕೊಂಡು ಮೊದಲು ನಾನು ಈ ಉತ್ತರಗಳನ್ನು ಈ ಪ್ರಶ್ನೆಗಳಿಗೆ ಫಸ್ಟ್ ಬರೀಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕೈಗೊಂಡು ನೀವು ಯಾವಾಗಲೂ ಅಷ್ಟೇ ಫಸ್ಟ್ ಗ್ರೂಫ್ ಯಾವಿದ್ದಿದೆಯೋ ಅದಕ್ಕೆ ಮೊದಲು ಉತ್ತರವನ್ನು ಬರೆದ್ರೆ ನೀವು ಬಹಳ ಬೇಗ ಉತ್ತರವನ್ನು ಕಂಡುಕೊಳ್ಬೋದು. ಇನ್ ಕೇಸ್ ನೀವು ಮೊದಲನೇ ಕ್ವಶನ್ ಅಲ್ಲೇ ನಿಮ್ಮದು ಥರ್ಡ್ ಗ್ರೂಪ್ ಬಂತು ಅಂತ ಇಟ್ಕೊಳ್ಳಿ, ಅಂದರೆ ನನಗೆ ಏನು ಗೊತ್ತಿಲ್ಲ ಅನ್ನುವಂಥ ಪ್ರಶ್ನೆ ಬಂದ್ಬಿಡ್ತು ಅಂದರೆ ಸಮಸ್ಯೆ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕಾಲಹರಣ ಮಾಡಬೇಡಿ. ನೀವೇನು ಮಾಡಿ ಅಂತಂದರೆ ನೆಕ್ಸ್ಟ್ ಕ್ವಶನ್ಸ್ಗೆ ಏನು ಮಾಡಿ ಹೋಗಿ. ಸೊ ಆಗ ನೀವೆಲ್ಲೋ ಒಂದು ಕಡೆಗೆ ತುಂಬ ಚೆನ್ನಾಗಿ ಗೊತ್ತಿರ್ತಕ್ಕಂಥ ಉತ್ತರಗಳನ್ನು ಫಸ್ಟ್ ಬರೆದಾಗ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ನೀವು ಮೊದಲು ಬರೀತಕ್ಕಂತಹ ಉತ್ತರಗಳು, ಸೊ ಯಾರು ವ್ಯಾಲ್ಯೂಯೇಷನ್ ಮಾಡ್ತಾರೆ ಅವರ ಮನಸ್ಸನ್ನು ಗೆಲ್ಲುವಂಥ ರೀತಿಯಲ್ಲಿ ಆನ್ಸರ್ಸ್ ಅನ್ನುವಂಥದ್ದು ಇರಬೇಕು. ಸೊ ಆಗ ಎಲ್ಲೋ ಒಂದು ಕಡೆಗೆ ಆ ಒಂದು ಪೇಪರ್ ಮೇಲೆ ಅವರಿಗೆ ಇಷ್ಟ ಆಗುತ್ತೆ, ಅಥವಾ ಪೇಪರ್ ಕಂಡಾಗ ಆ ಉತ್ತರಗಳನ್ನು ಕಂಡಾಗ ಅವರಿಗೆ ಇಷ್ಟ ಆಗುತ್ತೆ. ಯಾರು ವ್ಯಾಲ್ಯೂಯೇಷನ್ ಮಾಡ್ತಿದ್ದಾರೋ ಅವರಿಗೆ ಎಲ್ಲೋ ಒಂದು ಕಡೆಗೆ ನಿಮಗೊಂದಷ್ಟು ಮಾರ್ಕ್ಸ್ ಅನ್ನುವಂಥದ್ದು ಒಂದು ಸ್ವಲ್ಪ ಮಾರ್ಕ್ಸ್ ಒಂದು ಕಡೆಗೆ ಜಾಸ್ತಿ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ನೀವು ಮೊದಲೇ ಗೀಚ್ಬಿಟ್ಟು ಏನಂದ್ರೆ ಅದನ್ನು ಬರೆದಾಗ ವ್ಯಾಲ್ಯೂಯೇಷನ್ ಮಾಡೋವರೆಗೂ ಕೂಡ ಅದೆಲ್ಲೋ ಒಂದು ಕಡೆಗೆ ಸಮಸ್ಯೆ ಅಂತ ಅನಿಸುತ್ತೆ. ಒಂದು ಕೊಡೋ ಹತ್ರ ಅರ್ಧ ಕೊಡ್ಬೋದು, ಏನೋ ಒಂದು ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಮೊದಲು ಮೂರು ಗುಂಪುಗಳನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಗೊತ್ತಿರ್ತಕ್ಕಂಥ ಉತ್ತರಗಳು ಬರಿತೀನಿ ಅನ್ನುವಂಥದ್ದು. ಸೆಕೆಂಡ್ ಗ್ರೂಪ್ ಬಂದು ಪರವಾಗಿಲ್ಲ ಒಂದು 50% ನನಗೆ ಗೊತ್ತಿದೆ ಅನ್ನುವಂಥದ್ದು. ಥರ್ಡ್ ಗ್ರೂಪ್ ಬಂದು ಏನು ಗೊತ್ತಿಲ್ಲ ಅನ್ನುವಂಥ ಪ್ರಶ್ನೆಗಳು. ಈ ಏನು ಗೊತ್ತಿಲ್ಲ ಅನ್ನುವಂಥ ಪ್ರಶ್ನೆಗಳಿದೆಯಲ್ಲ ಅದಕ್ಕೂ ಕೂಡ ನೀವು ಲಾಸ್ಟಲ್ಲಿ ಉತ್ತರಗಳನ್ನು ಹುಡುಕಿ ಬರೆಯುವಂಥ ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ. ಈ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ತುಂಬ ಮುಖ್ಯ. ಎಷ್ಟು ಪ್ರಶ್ನೆಗಳಿದ್ದಾವೆ, ನಾನು ಎಷ್ಟು ಸಮಯಕ್ಕೆ ನಾನು ಉತ್ತರವನ್ನು ಕೊಡಬೇಕು, ಮತ್ತು ಇನ್ನು ಎಷ್ಟು ಸಮಯ ಉಳಿದಿದೆ ಅನ್ನುವಂಥದ್ದನ್ನ ಆಗಿಂದಾಗ್ಗೆ ನೀವೇನು ಮಾಡ್ತಿರಬೇಕು, ಸಮಯವನ್ನು ಪರಿಶೀಲಿಸಿ ಉತ್ತರವನ್ನು ಬರಿತಾ ಇರಬೇಕು. ಇಲ್ಲಾಂತಂದರೆ ಕೊನೆಯಲ್ಲಿ ಟೈಮ್ ಸಾಕಾಗಲ್ಲ ಅನ್ನುವಂಥ ಒಂದು ಸಮಸ್ಯೆ ಉಂಟಾಗ್ಬಿಡುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಇನ್ನೊಂದು ಬಂದು ನೆಕ್ಸ್ಟ್ ಪಾಯಿಂಟ್, ಫೋರ್ತ್ ಪಾಯಿಂಟ್ ಬಂದೇನಪ್ಪ ಅಂತಂದರೆ, ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ವಿವರವಾಗಿ ಓದಿ ಅರ್ಥೈಸ್ಕೊಳ್ಬೇಕು. ಅದರಲ್ಲಿರ್ತಕ್ಕಂಥ ಸೂಚನೆಗಳನ್ನು ಫಸ್ಟ್ ಓದ್ಕೊಳ್ಳಿ. ಅಲ್ಲಿ ಒಂದಷ್ಟು ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ಗೆ ಕೆಲವೊಂದು ಚೂಸ್ ಮಾಡುವಂಥ ಪ್ರಶ್ನೆಗಳಿರ್ತವೆ, ಕೆಲವೊಂದಕ್ಕೆ ಪೂರ್ತಿ ಅಂಕಗಳನ್ನು ಅಂದರೆ ಪೂರ್ತಿ ಪ್ರಶ್ನೆಗಳನ್ನು ಎಲ್ಲ ಪ್ರಶ್ನೆಗಳಿಗೂ ಕಡ್ಡಾಯವಾಗಿ ಉತ್ತರಿಸಬೇಕಾದಂಥ ಒಂದು ಪ್ರಶ್ನೆಗಳಿರ್ತವೆ. ಹೆಡ್ಡಿಂಗ್ಸನ್ನು ಸರಿಯಾಗಿ ಓದಿಲ್ಲದೆ ಏನು ಮಾಡ್ತಾರೆ ಕೆಲವೊಬ್ಬರು ಅಂತಂದರೆ ಉತ್ತರಗಳನ್ನು ಬರೆಯೋದಕ್ಕೆ ಶುರು ಮಾಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ಗೆ ಎರಡು ಲೆಟರ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಒಂದು ಲೆಟರ್ ಒಂದು ಪರ್ಸ್ನಲ್ ಇರುತ್ತೆ, ಸೆಕೆಂಡ್ ಲೆಟರ್ ಬಂದು ಒಂದು ಅಫಿಷಿಯಲ್ ಇರುತ್ತೆ. ಆದರೆ ಕೆಲವೊಬ್ಬರು ಏನು ಮಾಡ್ಬಿಡ್ತಾರೆ ಅಂತಂದರೆ, ಸೊ ಏನು ಗೊತ್ತಿಲ್ಲದಿರ ಸುಮ್ಮನೆ ಏನೋ ಒಂದು ಅಟೆಂಡ್ ಮಾಡ್ತಾರೆ, ಆಮೇಲೆ ಅನಿಸುತ್ತೆ ಅವರಿಗೆ ನಾನು ಇನ್ನೊಂದು ಪ್ರಶ್ನೆಯನ್ನು ಅಟೆಂಡ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಸೊ ಹಾಗಾಗಿ ಪ್ರಶ್ನೆಗಳನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ನಾನು ಯಾವುದಕ್ಕೆ ಉತ್ತರವನ್ನು ಬರೆಯುವಂಥ ಒಂದು ಸಾಮರ್ಥ್ಯ ತುಂಬ ಚೆನ್ನಾಗಿದೆ, ಆ ಪ್ರಶ್ನೆಗಳನ್ನು ಫಸ್ಟ್ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು. ಮತ್ತು ಸೂಚನೆಗಳನ್ನು, ಸಲಹೆ ಸೂಚನೆಗಳನ್ನು ಓದ್ಕೊಳ್ಳಿ ಸ್ನೇಹಿತರೆ. ಇಲ್ಲ ಅಂತಂದರೆ ನಿಮಗೆ ಗೊಂದಲಗಳು ಉಂಟಾಗ್ಬಿಟ್ಟು ಯಾವುದೊಂದು ಪ್ರಶ್ನೆಗಳನ್ನ ಬಿಟ್ಬಿಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸನ್ನು ಓದಿ. ಸೊ ಏನಾದರೂ ಚಾಯ್ಸ್ ಕೊಟ್ಟಿದ್ದಾರಾ ಇಲ್ಲ ಕಂಪಲ್ಸರಿ ಅಂತ ಕೊಟ್ಟಿದ್ದಾರಾ, ಸೊ ಅದನ್ನು ಆ ಇನ್ಸ್ಟ್ರಕ್ಷನ್ಸ್ ಹೆಡ್ಡಿಂಗ್ಸ್ ಅನ್ನುವಂಥದ್ದನ್ನ ಓದಿ ಬರೆಯಿರಿ. ಮತ್ತೊಂದು ವಿಷಯ ವಿದ್ಯಾರ್ಥಿಗಳೇ, ನೀವು ಏನಪ್ಪ ಮಾಡ್ತೀರಾ ಅಂತಂದರೆ ಹೆಡ್ಡಿಂಗ್ಸನ್ನು ಓದ್ತೀರಾ, ಸೊ ಮೇನ್ ನಂಬರ್ಸನ್ನು ಬಿಟ್ಬಿಡ್ತೀರಾ, ಸೊ ಸಬ್ ನಂಬರ್ಸನ್ನು ಬಿಟ್ಬಿಡ್ತೀರಾ. ಈಗ ನಿಮಗೆ ಗೊತ್ತಿರೋ ಹಾಗೆ ಸೀರಿಯಲ್ ನಂಬರ್ಸ್ ಕರೆಕ್ಟಾಗಿ ಹಾಗೆ ಇರುತ್ತೆ, 1 to 67, 1 to 57 ಆ ಥರ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಆ ನಂಬರ್ಸನ್ನು ಕರೆಕ್ಟಾಗಿ ಹಾಕಬೇಕು. ಆ ನಂಬರ್ಸನ್ನು ಹಾಕ್ತಿರೋನೇ ನೀವು ಉತ್ತರ ಬರೆದ್ರೆ ಎಲ್ಲೋ ಒಂದು ಕಡೆಗೆ ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ ಆ ಪ್ರಶ್ನೆಗಳನ್ನು ತಪ್ಪಾಗುವಂಥ ಅಥವಾ ತಪ್ಪು ಹಾಕುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಆ ಪ್ರಶ್ನೆಗಳನ್ನು ನಂಬರ್ಸನ್ನು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಪಾಯಿಂಟ್ ಬಂದು ಉತ್ತರ ಪತ್ರಿಕೆಯ ಮೇಲೆ ಮತ್ತು ನಿಮ್ಮ ಹಾಲ್ ಟಿಕೆಟ್ ನಂಬರನ್ನು ಸರಿಯಾಗಿ ನಮೂದಿಸಬೇಕು. ಈಗ ನಿಮ್ಮ ಕೈಯಲ್ಲಿ ಒಂದು ಹಾಲ್ ಟಿಕೆಟ್ ಇದೆ,
ಅಡ್ಮಿಷನ್ ಟಿಕೆಟ್ ಇದೆ. ಸೊ ಅದರಲ್ಲಿ ಆ ಹಾಲ್ ಟಿಕೆಟ್ ಅಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ, ಅದರಲ್ಲಿ ಎಷ್ಟು ಡಿಜಿಟ್ ನಂಬರ್ ಕೊಟ್ಟಿರ್ತಾರೋ ನಿಮ್ಮ ಒಂದು ನಂಬರ್ ಅನ್ನುವಂಥದ್ದು, ಎಕ್ಸಾಮ್ ನಂಬರ್ ಅನ್ನುವಂಥದ್ದು, ರಿಜಿಸ್ಟರ್ ನಂಬರ್ ಅನ್ನುವಂಥದ್ದು, ಅದನ್ನು ಪೂರ್ತಿಯಾಗಿ ನೀವು ಏನು ಮಾಡಬೇಕು, ಉತ್ತರ ಪತ್ರಿಕೆಯಲ್ಲಿ ಎಂಟ್ರಿ ಮಾಡಬೇಕು. ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದ್ರೆ ಸುಮ್ಮನೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಲಾಸ್ಟ್ 3 ನಂಬರ್ಸ್ 4 ನಂಬರ್ಸ್ ಎಂಟ್ರಿ ಮಾಡ್ತಾರೆ. ಸೊ ಅದು ರಾಂಗ್. ಪೂರ್ತಿ ಏನು ಅಂಶಗಳನ್ನು ಕೊಟ್ಟಿರ್ತಾರೆ, ಏನು ಅಂಕಿಗಳನ್ನು ಕೊಟ್ಟಿರ್ತಾರೆ, ಎಲ್ಲ ಅಂಕಿಗಳನ್ನು ನೀವು ನಮೂದಿಸಬೇಕು. ಅದನ್ನು 2 ಟೈಮ್ಸ್ ನೀವು ಚೆಕ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಒಂದು ನಂಬರ್ ಮಿಸ್ ಆದರೂ ಕೂಡ ಆ ಉತ್ತರ ಪತ್ರಿಕೆ ಅನ್ನುವಂಥದ್ದು ಬೇರೆ ಇನ್ನೇನೋ ಆಗುವಂಥ ಚಾನ್ಸಸ್ ಇರುತ್ತೆ, ನಿಮಗೆ ಮಾರ್ಕ್ಸ್ ಹೊರಟೋಗುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಹಾಲ್ ಟಿಕೆಟಲ್ಲಿ ಇರ್ತಕ್ಕಂತಹ ನಂಬರ್ನ ಸರಿಯಾಗಿ ಉತ್ತರ ಪತ್ರಿಕೆಯಲ್ಲಿ ನಮೂದಿಸಬೇಕು, ನೀವು ಅದ್ರ ಮೇಲೆ ಬರೀಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಪಾಯಿಂಟ್ ಬಂದು ಪರೀಕ್ಷೆಯ ಹಿಂದಿನ ದಿನ ಇಡೀ ರಾತ್ರಿ ಕೆಲವೊಬ್ಬರು ಏನು ಮಾಡ್ತಾರೆ, ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಕೊನೆಯ ಮೂಮೆಂಟ್ ಅಲ್ಲಿ ರಾತ್ರಿ ಎಲ್ಲ ಕುತ್ಕೊಂಡು ನಾನು ಓದ್ಬಿಡ್ತೀನಿ. ಸೊ ಅದು ತಪ್ಪು. ನಿದ್ದೆ ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾದಂಥ ಒಂದು ಅಂಶ. ಸೊ ಹಾಗಾಗಿ ಪರೀಕ್ಷೆಯ ಹಿಂದಿನ ದಿವಸ ನೀವು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ನೀವು ರಾತ್ರಿ ಎಲ್ಲ ಓದ್ಕೊಂಡು ಕುತ್ಕೊಬಿಡ್ತೀನಿ ಅಂದ್ರೆ ಬೆಳಗ್ಗೆ ಎಕ್ಸಾಮ್ ಬರೆಯುವಂತ ಸಂದರ್ಭದಲ್ಲಿ ನಿದ್ದೆ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಮರೆತು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಹಿಂದಿನ ದಿನಗಳಲ್ಲಿ ಪರೀಕ್ಷೆಗೆ ಸುಮಾರು ಒಂದು 4-5 ದಿವಸ ಹಿಂದೆ ನಾವು ಓದ್ತಾ ಇದ್ದೀವಿ ಅಂತಂದ್ರೆ ಒಂದ್ 2 ಅವರ್ ಎಕ್ಸ್ಟ್ರಾ ಓದ್ರೂ ಪರವಾಗಿಲ್ಲ. ಬಟ್ ಪರೀಕ್ಷೆಯ ಹಿಂದಿನ ದಿನ ಏನ್ ಮಾಡಬೇಕು ಅಂತಂದ್ರೆ ನೀವು ಕನಿಷ್ಠ ಪಕ್ಷ ಒಂದು 6 ಅವರ್ ಆದ್ರೂ ನೀವು ನಿದ್ದೆಗೆ ಅವಕಾಶವನ್ನು ಕೊಡಬೇಕು, 6-7 ಅವರ್ಸ್ ಅನ್ನುವಂಥದ್ದು. ಇಲ್ಲ ಅಂತಂದ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಇನ್ನೊಂದು ಅಂಶ ಯಾವುದಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕಾಪಿ ಮಾತ್ರ ಮಾಡೋದಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಕಾಪಿ ಮಾಡಿ ಕೆಲವೊಂದು ಯಾವುದೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥವ್ನು ಯಾರೋ ಒಬ್ಬನ ಅದನ್ನ ನೋಡ್ಕೊಂಡು ಕಾಪಿ ಮಾಡ್ಬಿಡೋದು ಅಥವಾ ಏನೋ ಬರೆದಿರೋದು, ಸರಿಯಾದ ಉತ್ತರಗಳನ್ನ ಬರೆದಿರ್ತಕ್ಕಂಥವ್ರು ಎಷ್ಟೋ ಜನ ಏನ್ ಮಾಡ್ತಾರೆ, ಹೊಡೆದು ಅವನ ಹತ್ರ ನೋಡ್ಕೊಂಡು ಬರೆದ್ಬಿಡೋದು. ಈ ತರದ ಒಂದು ವಿಚಾರಗಳಲ್ಲಿ ನೀವು ತಲೆ ಹಾಕಬೇಡಿ. ಒಂದು ವೇಳೆ ಅದು ಇನ್ವಿಜಿಲೇಷನ್ ಮಾಡ್ತಾ ಇರ್ತಕ್ಕಂಥವ್ರ ಗಮನಕ್ಕೆ ಬಂದ್ರೆ ನಿಮ್ಮನ್ನ ಡಿಬಾರ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. 3 ಇಯರ್ಸ್ ಹೊರಗಡೆ ಹೋಗಬೇಕಾಗುತ್ತೆ. ಸೊ ಇದೆಲ್ಲ ಕೂಡ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಸೊ ಪ್ರಾಮಾಣಿಕವಾಗಿ ನಿಮಗೆ ಗೊತ್ತಿರ್ತಕ್ಕಂಥ ಉತ್ತರಗಳನ್ನ ಬರೆದು ಬನ್ನಿ. ಸೊ ಯಶಸ್ಸು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಸ್ನೇಹಿತರ. ಮತ್ತೆ ಇನ್ನೊಂದು ಮುಖ್ಯವಾದಂತ ವಿಷಯ ಏನಪ್ಪ ಅಂತಂದ್ರೆ ಕಡಿಮೆ ಅಂಕದ ಪ್ರಶ್ನೆಗಳಿಗೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ. ಈಗ 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಇವುಗಳಿಗೆ ಎಷ್ಟೆಷ್ಟು ಸಾಧ್ಯವಾಗುತ್ತೋ ಅಷ್ಟೇ ಸಮಯದಲ್ಲಿ ಉತ್ತರಿಸಬೇಕು. ಫಾರ್ ಎಕ್ಸಾಂಪಲ್ಗೆ 1 ಮಾರ್ಕ್ಸ್ ಕ್ವಶನ್ ಇರುತ್ತೆ ಅಂತಂದ್ರೆ ನೀವು 1 ಮಿನಿಟ್ ಒಳಗಡೆ ಅದನ್ನ ಆನ್ಸರ್ ಅನ್ನ ಬರೆದ್ಬಿಡ್ಬೋದು. 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಅಲ್ಲೆಲ್ಲ ಕೆಲವೊಬ್ರು ಬರೀತಾರೆ, ಆದ್ರೆ 1 ಮಿನಿಟ್ ಮ್ಯಾಕ್ಸಿಮಮ್. ಆದ್ರೆ ನೀವೇನ್ ಮಾಡ್ತೀರಾ, ಅದಕ್ಕೆ ಜಾಸ್ತಿ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀರಾ, ಸಮಯವನ್ನ ನೋಡ್ಕೊಳ್ಳೋದಿಲ್ಲ. ಲಾಸ್ಟ್ 1/2 ಅವರ್ ಅಲ್ಲಿ ಲಾಂಗ್ ಕ್ವಶನ್ಸ್ ಅನ್ನ 4 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಈ ಸಂದರ್ಭ ಅದು ಏನಾದ್ರು ಕೊಟ್ಟಿರ್ತಾರೆ 4 ಅಂಕದ ಪ್ರಶ್ನೆಗಳು, ಅವುಗಳನ್ನ ಉತ್ತರಗಳನ್ನ ಬರೆಯೋದಕ್ಕೆ ಹೋಗ್ತೀರಾ, ಸಮಯ ಸಾಕಾಗಲ್ಲ ಸರ್ ಅನ್ನುವಂತ ಸಮಸ್ಯೆಗೆ ಸಿಕ್ಕಾಕೊಳ್ತೀರ. ಸೊ ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಬಹಳ ಮುಖ್ಯ. ಸೊ ಎಷ್ಟು ಪ್ರಶ್ನೆಗಳಿದ್ದಾವೆ, ನಾನು ಯಾವ ರೀತಿಯಾದಂಥ ಉತ್ತರವನ್ನ ಕೈಗೊಳ್ಳಬೇಕು, ಅಥವಾ ಅದಕ್ಕೆ ಎಷ್ಟು ಉತ್ತರಗಳ ಅವಶ್ಯಕತೆ ಇದೆಯೋ ಅಷ್ಟೇ ಸಮಯದಲ್ಲಿ ಅದನ್ನು ನಿರ್ದಿಷ್ಟವಾದಂಥ ಉತ್ತರವನ್ನ ಬರೆದಾಗ ನೀವು ಆ ಸಮಸ್ಯೆಯನ್ನ ಎದುರಿಸೋದಿಲ್ಲ. ಇಲ್ಲ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಕೊನೆಯಲ್ಲಿ ಉತ್ತರಗಳನ್ನು ಬರೆಯೋದಕ್ಕೆ ಸಮಯ ಸಾಕಾಗೋದಿಲ್ಲ ಅನ್ನುವಂಥ ಸಮಸ್ಯೆ ಉಂಟಾಗುತ್ತೆ ಸ್ನೇಹಿತರೆ ಅನ್ನುವಂಥದ್ದು. ನೆಕ್ಸ್ಟ್ ಬಹಳ ಮುಖ್ಯವಾಗಿ ಈ ಎಕ್ಸಾಮ್ ಪೀರಿಯಡ್ ಅನ್ನುವಂಥದ್ದು ಏನಿದೆ, ಸಮಯ ಅನ್ನುವಂಥದ್ದು, ನಿಮ್ಮ ಆಹಾರದ ಮೇಲೆ ನಿಮಗೆ ಗಮನ ಇರಲಿ ಸ್ನೇಹಿತರೆ. ಯಾವಾಗ್ಲೂ ಅಷ್ಟೇ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಏನೋ ಒಂದು ತಿನ್ಬಿಟ್ಟಾಗ ನಮಗೇನಾಗುತ್ತೆ, ಆರೋಗ್ಯದ ಮೇಲೆ ಸಮಸ್ಯೆ ಉಂಟಾಗುತ್ತೆ. ಯಾವಾಗ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುತ್ತೋ ನೀವೇನೇ ಓದಿದ್ರು ಕೂಡ ಎಕ್ಸಾಮ್ ಹಾಲಲ್ಲಿ ಅದನ್ನ ಬರೀಲಿಕ್ಕೆ ಸಾಧ್ಯ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಆಹಾರದಲ್ಲಿ ಒಂದು ಹಿತಮಿತ ಅನ್ನುವಂಥದ್ದು ಇರಬೇಕು. ಫಾರ್ ಎಕ್ಸಾಂಪಲ್ಗೆ ಯಾವುದೋ ಒಂದು ಜಂಕ್ ಫುಡ್ಸ್ ಅನ್ನ ತೆಗೆದುಕೊಳ್ಳೋದು, ಬೇಕರಿ ಐಟಮ್ಸ್ ಅದು ಇದು, ಹೋಟೆಲ್ಸ್ನಲ್ಲಿ ಯಾವ್ದೋ ಏನೇನೋ ತಿನ್ನೋದು, ಮತ್ತೆ ಮಾಂಸಾಹಾರಗಳನ್ನ ಹೆಚ್ಚಾಗಿ ತಿಂತಕ್ಕಂಥದ್ದು, ಸೊ ಈ ಗಟ್ಟಿ ಪದಾರ್ಥಗಳನ್ನ ತಿಂತಕ್ಕಂಥದ್ದು ಇವೆಲ್ಲ ಅವಾಯ್ಡ್ ಮಾಡಿ, ಮತ್ತೆ ಐಸ್ ಕ್ರೀಮ್ಸ್ ಇನ್ನೊಂದು ಇವೆಲ್ಲ ಬಿಟ್ಬಿಡ್ಬೇಕು ಸ್ನೇಹಿತರೆ. ಮತ್ತೆ ಆಯಿಲ್ ಐಟಮ್ಸ್ ಅನ್ನುವಂಥದ್ದು ಏನಿದೆ ಅವುಗಳನ್ನೆಲ್ಲ ತಿನ್ನೋದನ್ನ ಒಂದಷ್ಟು ದಿನ ಆಮೇಲೆ ನೀವು ತಿನ್ಬೋದು. ಸೊ ಒಂದಷ್ಟು ದಿನ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಅದನ್ನ ತಿಂದಿರಾ. ಬೇರೆ ಒಂದು ದ್ರವ ಪದಾರ್ಥಗಳನ್ನ ಅಂದ್ರೆ ಈಸಿಯಾಗಿ ಡೈಜೆಷನ್ ಆಗ್ತಕ್ಕಂಥ ಒಂದು ಫುಡ್ ಅನ್ನ ತೆಗೆದುಕೊಳ್ಳಿ, ಆಮೇಲೆ ಹಣ್ಣುಗಳನ್ನ ತಿನ್ನಿ, ಮತ್ತೆ ಎಳ್ನೀರನ್ನ ಕುಡಿಯಿರಿ. ಈ ತರದ ಒಂದು ಪದಾರ್ಥಗಳನ್ನು ನಿಮ್ಮ ದೇಹಕ್ಕೆ ಸೇರಿಸೋದ್ರಿಂದ ಎಲ್ಲೋ ಒಂದು ಕಡೆಗೆ ನಿಮ್ಮ ಆರೋಗ್ಯ ಆರಾಮಾಗಿರುತ್ತೆ. ಸೊ ಆರೋಗ್ಯ ಹದಗೆಡಲ್ಲ. ಇದರಿಂದ ನೀವು ಓದ್ತಾ ಇರ್ತಕ್ಕಂಥ ಒಂದು ಓದಿರ್ತಕ್ಕಂಥ ಎಲ್ಲ ಅಂಶಗಳನ್ನ ನೀವು ಎಕ್ಸಾಮ್ ಅಲ್ಲಿ ಬರೀಲಿಕ್ಕೆ ಅದು ಸಾಧ್ಯ ಆಗುತ್ತೆ ಸ್ನೇಹಿತರೆ. ಮತ್ತೆ ಕೊನೆಯದಾಗಿ ನಾನು ಇನ್ನೊಂದು ಪಾಯಿಂಟ್ ಅನ್ನ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ,
ಕೊನೆಯ ಒಂದು 15-20 ನಿಮಿಷಗಳನ್ನ ನೀವೇನ್ ಮಾಡ್ಬೇಕು, ಎಲ್ಲ ಉತ್ತರಗಳನ್ನ ಬರೆದು ನಿಮಗೋಸ್ಕರ ಉಳಿಸ್ಕೊಳ್ಬೇಕು. ಸರ್, ಆ 15 ಮಿನಿಟ್ಸ್ ಆ 20 ಮಿನಿಟ್ಸ್ ಏನಂತಿಕ್ಕೆ ಅನ್ನುವಂತ ಪ್ರಶ್ನೆ ಬಂದ್ರೆ ನಿಮಗೆ ಅದಕ್ಕೆ ಉತ್ತರ ಏನಪ್ಪ ಅಂತಂದ್ರೆ, ನೀವು ಬರೆದಿರ್ತಕ್ಕಂತ ಇಷ್ಟೊತ್ತು ಒಂದು 2.5 hours 3 hours ಏನ್ ಎಕ್ಸಾಮ್ ಬರೆದಿರ್ತೀರಾ, ಆ ಎಲ್ಲ ಉತ್ತರಗಳನ್ನ ಮತ್ತೊಮ್ಮೆ ಪರಿಶೀಲಿಸಲಿಕ್ಕೆ ಆ ಸಮಯವನ್ನ ನೀವು ಮೀಸಲಿಡಬೇಕು. ಮತ್ತೆ ರಿಜಿಸ್ಟರ್ ನಂಬರ್ ಅನ್ನ ಎಲ್ಲವನ್ನ ಮತ್ತೊಮ್ಮೆ ಏನ್ ಮಾಡ್ಬೇಕು, ಪರಿಶೀಲಿಸಬೇಕು. ಸಂದರ್ಭದಲ್ಲಿ ಈಗ ಫಾರ್ ಎಕ್ಸಾಂಪಲ್ಗೆ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಸ್ಪೀಡ್ ಆಗಿ ಬರೆಯುವ ಸಂದರ್ಭದಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಒಂದು ಇದಕ್ಕೆ ಅಂಡರ್ಲೈನ್ ಮಾಡಿರ್ಬೇಕಾಗುತ್ತೆ, ಬಿಟ್ಬಿಟ್ಟಿರ್ತೀರ, ಅಥವಾ ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ಅವೆಲ್ಲವನ್ನ ನೀವು ಇನ್ನೊಂದ್ಸಲ ಓದಿದಾಗ ಏನಾಗುತ್ತೆ, ನಿಮ್ಮ ಸಮಸ್ಯೆಗಳು ಅಲ್ಲಿ ಬರೆದಿರ್ತಕ್ಕಂತ ಒಂದು ಮಿಸ್ಟೇಕ್ಸ್ ಅನ್ನೋದು ನಿಮಗೆ ಗೊತ್ತಾಗ ಏನ್ ಮಾಡ್ತೀರಾ, ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಮತ್ತೆ ಅದನ್ನ ಕರೆಕ್ಟ್ ಮಾಡಿದ್ರೆ ನಿಮಗೆ ಇನ್ನೂ ಹೆಚ್ಚಿನ ಒಂದು ಅಂಕಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ 10 ಅಂಶಗಳನ್ನ ನಾನು ಪಟ್ಟಿ ಮಾಡಿ ನಿಮಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಎಕ್ಸಾಮ್ ಅನ್ನುವಂಥದ್ದು ಈ ಅಂಶಗಳನ್ನು ಗಮನಿಸಿದಾಗ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಸೆಂಡ್ ಮಾಡಿ, ಶೇರ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ಮತ್ತೊಮ್ಮೆ ಶುಭವನ್ನು ಉಂಟಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. Thank you.